ಎಲ್ರಿಗೂ ನಮಸ್ಕಾರ. ನಾನು ಬಿ ವೈ ರಮೇಶ್ ಬಿಳೇಕಳ್ಳಿ ಅಂತ. ಇವತ್ತು ನಮ್ಮ ಬಿಳೇಕಳ್ಳಿ ಬಿ ಬಸವಲಿಂಗಪ್ಪ ನಗರದ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ಅದು ವಿಶೇಷವಾಗಿ ನಮ್ಮ ಬಿಳೇಕಳ್ಳಿ ಅನ್ನೋದು ಒಂದು ನಾಮಫಲಕವನ್ನು ಡಿಜಿಟಲ್ ನಾಮಫಲಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಚಲನಚಿತ್ರ ನಟರು ಯಾರು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರಿರ್ಬೋದು, ಅಂಬರೀಷ್ ಅವರಿರ್ಬೋದು, ಶಂಕರ್ ನಾಗ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಚಿರಂಜೀವಿ ಸರ್ಜಾರ್ ಅವರು, ಹಾಗೂ ವಿಶೇಷವಾಗಿ ನಮ್ಮನ್ನೆಲ್ಲರನ್ನು ಗಾಯನದಿಂದ ಮನೋರಂಜನೆಯನ್ನು ನೀಡಿ ನಮ್ಮನ್ನು ಅಗಲಿರುವ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರು, ಇವರೆಲ್ಲರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಈ ಒಂದು ನಮ್ಮ ಬಿಳೇಕಳ್ಳಿ ಎನ್ನುವ ನಾಮಫಲಕದಲ್ಲಿ, ಅಂದರೆ ಬೆಳಗ್ಗೆ ಇಂದ ಸಂಜೆ ತನಕ ನಾವೇನು ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಮಾಲ್ಗಳ ಹತ್ರ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ನಮ್ಮ ಏರ್ಪೋರ್ಟಲ್ಲಿ ಒಂದು ನಾಮಫಲಕ ಇರ್ತವೆ, ಐ ಲವ್ ಬ್ಯಾಂಗ್ಳೂರ್, ಐ ಲವ್ ಬ್ಯಾಂಗ್ಳೂರ್ ಸಿಟಿ ಅಂತೇಳಿ. ಅದೇ ರೀತಿ ನಾವು ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಥಾಟ್ ಬಂದಾಗ, ನಾನು ನಮ್ಮ ಬೆಂಗಳೂರು, ನಮ್ಮ ಪ್ರೀತಿಯ ಬೆಂಗಳೂರು, ಅದೇ ರೀತಿ ನಾವು ನಮ್ಮ ಪ್ರೀತಿಯ ಬಿಳೇಕಹಳ್ಳಿ ಅಂತೇಳಿ ನಮ್ಮ ಗ್ರಾಮದ ಮೇಲಿರುವಂಥ ಆ ಪ್ರೀತಿ ನಾವು ತೋರಿಸ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಬೆಂಗಳೂರಿನಲ್ಲಿ ಎಲ್ಲ ಯುವಕರು ಈಗ ಆ್ಯಂಡ್ರಾಯ್ಡ್ ಫೋನ್ ಬಂದ ಮೇಲೆ ಹಳೆಯ ಒಂದು ಕಾಲವನ್ನು ಮರ್ತಿದ್ದಾರೆ. ಅದನ್ನು ನೆನಪುಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಬಿಳೇಕಳ್ಳಿ ಎನ್ನುವ ಡಿಜಿಟಲ್ ನಾಮಫಲಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ನಟರ ಒಂದು ಹೆಸರನ್ನು ಶಾಶ್ವತವಾಗಿ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ನಾಮಫಲಕವನ್ನು ಉದ್ಘಾಟನೆ ಮಾಡಲು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಬಂದಿದ್ದಾರೆ. ಇವರ ಒಂದು ಸಮ್ಮುಖದಲ್ಲಿ ಈ ಒಂದು ನಾಮಫಲಕವನ್ನು ಉದ್ಘಾಟನೆ ಮಾಡಿ ನಮ್ಮ ಗ್ರಾಮದ ಬಗ್ಗೆ ಇನ್ನೂ ಹಲವಾರು ವಿಶೇಷತೆಗಳನ್ನು ಪ್ರತಿಯೊಂದು ಗ್ರಾಮಕ್ಕೂ ತಿಳಿಸ್ಕೊಡ್ಬೇಕು, ಪ್ರತಿಯೊಂದು ಗ್ರಾಮದಲ್ಲೂ ಇದೇ ರೀತಿ ನಾಮಫಲಕವನ್ನು ಹಾಕಿ ನಾವು ಕನ್ನಡದ ಒಂದು ಭಾಷೆ, ನೆಲ, ಜಲ ಬಗ್ಗೆ ನಮ್ಮ ಅರಿವು ಮೂಡಿಸಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ಪ್ರತಿಯೊಂದು ಹಳ್ಳಿ ಇವತ್ತೇನೋ ಪಟ್ಟಣ ಆಗಿ ಬೆಳೆದಿದೆ, ಆದರೆ ನಾವು ಹಳೆಯ ಒಂದು ಊರಿನ ಒಂದು ಆ ಸಾಮರಸ್ಯನೇ ನಾವು ದೂರ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಆದ್ದರಿಂದ ನಾವು ಪ್ರತಿಯೊಂದು ನಿಲ್ದಾಣಗಳಲ್ಲಿ ನಮ್ಮ ಪ್ರೀತಿಯ, ಅಂದರೆ ಐ ಲವ್ ಬ್ಯಾಂಗ್ಳೂರ್ ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ಗ್ರಾಮ, ಆ ಒಂದು ಗ್ರಾಮಗಳ ಹೆಸರಾಕಿ ನಾವು ಇನ್ನೂ ಕನ್ನಡವನ್ನು ಬೆಳೆಸೋವಂಥ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡದ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಯುವಕರಿಗೆ ನಾವು ಆ್ಯಂಡ್ರಾಯ್ಡ್ ಫೋನ್ ತೊಗೊಳ್ತೀವಿ, ಮಾಲಲ್ಲಿ ಹೋಗಿ ಸೆಲ್ಫಿ ತೊಗೊಳ್ತೀವಿ, ರೈಲ್ವೆ ಸ್ಟೇಷನ್ ಹತ್ರ ಸೆಲ್ಫಿ ತೊಗೊಳ್ತೀವಿ, ಅಂದರೆ ನಾನಾ ರೀತಿ ಇದರಲ್ಲಿ ನಮ್ಮ ಐ ಲವ್ ಬ್ಯಾಂಗ್ಳೂರ್ ಅಂತ ಹಾಕಿರ್ತಾರೆ. ಅದೇ ರೀತಿ ನಾವು ನಮ್ಮ ಹೊಸದಾಗಿ ನಮ್ಮ ಬಿಳೇಕಳ್ಳಿಯಿಂದ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಗ್ರಾಮಗಳಲ್ಲಿ ಇದೇ ರೀತಿ ಒಂದು ನಾಮಫಲಕವನ್ನು ಅಳವಡಿಸಿ ನಮ್ಮ ಊರಿನ ಒಂದು ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋಗೋಣ, ಯುವಕರಿಗೆ, ಮುಂಬರುವಂಥ ಯುವಕರಿಗೆ ನಾವು ಇದನ್ನು ತಿಳಿಸ್ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡ ಜನತೆಗೆ ಹಾಗೂ ನಮ್ಮ ಇವತ್ತಿನ ಯುವಕರಿಗೆ ನಾನು ತಿಳಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ನಾಮಫಲಕ ಉದ್ಘಾಟನೆಗೆ ತೇಜಸ್ವಿ ಸೂರ್ಯ ಸರ್ ಅವರು ಮತ್ತು MLA ಸತೀಶ್ ರೆಡ್ಡಿ ಸರ್ ಅವರು ಬರ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ, ನಿಮಗೆ ಎಷ್ಟು ಖುಷಿ ಕೊಡ್ತಿದೆ ಸರ್? ಇದು ಭಾಳಷ್ಟು ಸಂತೋಷವಾದಂಥ ವಿಷಯ. ತಮಗೆ ಗೊತ್ತಿದೆ ಇವತ್ತಿನ ಪೀಳಿಗೆ ಏನಿದ್ದಾರೆ ಯುವಕರು, ಎಲ್ಲ ಒಂದು ಕಡೆ ಈ ಒಂದು ಡಿಜಿಟಲ್ ವರ್ಲ್ಡ್ ಆ ಲೋಕದಲ್ಲಿ ಇಳಿದುಬಿಟ್ಟು ಪ್ರತಿಯೊಂದು ಮರಿತಾ ಇದ್ದಾರೆ, ಹಳೆಯ ಸಂಸ್ಕೃತಿನ ಮರಿತಾ ಇದ್ದಾರೆ, ನಮ್ಮ ಭಾಷೆ, ನೆಲ, ಜಲದ ಬಗ್ಗೆ ಎಲ್ಲ ಒಂದು ಕಡೆ ನಾವು ಬರೀ ಆ್ಯಂಡ್ರಾಯ್ಡ್ ಫೋನಲ್ಲಿ ನೋಡೋದು ಅಷ್ಟೇ ಅಂದ್ಕೊಂಡಿದ್ದಾರೆ. ಇದನ್ನು ನಾವು ಫೀಲ್ ಪಡಬೇಕು, ಅಂದರೆ ಒಂದು ಆ ಒಂದು ಕಾರ್ಯವನ್ನು ಮಾಡೋದನ್ನು ನಾವು ನೋಡಬೇಕು, ಅದನ್ನು ನಾವು ಮೈಗೂಡಿಸ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬೇರೆ ಹಲವಾರು ಭಾಷಿಕರಿದ್ದಾರೆ, ಹಲವಾರು ರಾಜ್ಯದಿಂದ ಬಂದಿರೋ ಜನ, ಅವರೆಲ್ಲರಿಗೂ ನಾವು ಕನ್ನಡ ಭಾಷೆನ ಕಲಿಸ್ಕೊಡ್ಬೇಕು. ಅವ್ರಿಗೂ ಕೂಡ ನಮ್ಮ ಕನ್ನಡ ಏನು, ನಮ್ಮ ಗ್ರಾಮದ ಸೊಗಡೇನು, ನಮ್ಮ ಗ್ರಾಮದ ಇತಿಹಾಸ ಏನು ಅಂತೇಳಿ ಪ್ರತಿಯೊಬ್ಬರಿಗೂ ತೋರಿಸ್ಕೊಡೋಂಥ ಒಂದು ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಸೊ ಎಂಟೈರ್ ಬೆಂಗಳೂರಲ್ಲಿ ಇದೇ ಮೊದಲ ಬಾರಿ ಅನಿಸುತ್ತೆ ಸರ್, ಒಂದು ಡಿಜಿಟಲ್ ಈ ನಾಮಫಲಕವನ್ನು ಉದ್ಘಾಟನೆ ಮಾಡ್ತಿರೋದು ಬಿಳೇಕಳ್ಳಿ ಅಂತೇಳಿ. ಸರ್, ಈ ಐಡಿಯಾ ಯಾಕೆ ಬಂತು ಅಂದರೆ, ತಮಗೆ ಗೊತ್ತಿರೋ ಹಾಗೆ ನಾವು ಮಾಲ್ಗೆ ಹೋಗ್ತೀವಿ, ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ನೋಡಿದ್ದೀರಾ, ಮತ್ತು ನಮ್ಮ ರೈಲ್ವೆ ಸ್ಟೇಷನ್ ನೋಡಿದ್ದೀರಾ, ಏರ್ಪೋರ್ಟಲ್ಲಿ ಕೂಡ ನೋಡಿದ್ದೀರಾ, ಪ್ರತಿಯೊಬ್ಬರು ಐ ಲವ್ ಬೆಂಗಳೂರು ಅಂತ ಹಾಕಿದ್ದಾರೆ. ಸರಿ, ಬೆಂಗಳೂರು ಓಕೆ, ನಮಗೂ ಅದು ಖುಷಿನೇ, ನಮ್ಮ ಬೆಂಗಳೂರು.
ಆದರೆ ಅದೇ ರೀತಿ ನಮ್ಮ ಗ್ರಾಮದ ಬಗ್ಗೆನೂ ನಮಗೆ ಒಂದು ಸಂತೋಷವನ್ನು ತಂದು ಕೊಡಬೇಕಲ್ಲ ಆದ್ದರಿಂದ ನಮ್ಮ ಪ್ರೀತಿಯ ಬಿಳೇಕಹಳ್ಳಿ ಇದರಿಂದ ಪ್ರಾರಂಭ ಆಗಲಿ ನಮ್ಮ ಬೆಂಗಳೂರಿನಲ್ಲಿ ಇರುವಂತ ಎಲ್ಲ ಏನಿಗ ಹಳೆ ಗ್ರಾಮಗಳಿದೆ ಆ ಗ್ರಾಮಗಳ ಹೆಸರಲ್ಲಿ ಈ ಒಂದು ಡಿಜಿಟಲ್ ನಾಮಫಲಕವನ್ನು ಹಾಕಿದ್ರೆ ಸ್ವಲ್ಪ ಯುವಕರು ಏನೋ ಒಂದು ಉತ್ಸಾಹ ಇರುತ್ತೆ ಪರವಾಗಿಲ್ಲ ನಮಗೆ ನಮ್ಮ ಹಳೆ ಗ್ರಾಮದ ಬಗ್ಗೆ ಸಾಮರಸ್ಯವನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ಸರ್ ಸರ್ ಇವಾಗ ಈ ಒಂದು ನಾಮಫಲಕವನ್ನು ನಿಮ್ಮ ಒಂದು ಸ್ವಂತ ಹಣದಿಂದ ನೀವು ಮಾಡ್ತಿರೋದಾ ಅಥವಾ ಏನಾದರೂ ಗವರ್ನಮೆಂಟ್ ಇಂದ ಏನಾದರೂ ಇಲ್ಲ ಸರ್ ಇಲ್ಲ ಇದು ನನ್ನ ಸ್ವಂತ ಹಣದಿಂದ ಮಾಡಿದ್ದೀನಿ ಇದು ಯಾವುದೇ ಪ್ರಚಾರ ತಗೊಳ್ಳಿಕ್ಕೆ ಅಂತ ನಾನು ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ನಮ್ಮ ಜನಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಟರ ಬಗ್ಗೆ ಆ ಒಂದು ಮೆಸೇಜ್ ಹೋಗಬೇಕು ನಮ್ಮ ಗ್ರಾಮದ ಬಗ್ಗೆ ನಾವು ಅಂದರೆ ನಾನು ಬರೀ ಬಿಳೇಕಳ್ಳಿ ಅಂತಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋದ್ರೆ ಎಲ್ಲ ನಮ್ಮ ನೈಬರ್ಸ್ ಗ್ರಾಮ ಅಂದರೆ ನಾವೆಲ್ಲ ಎಲ್ಲ ನಮ್ಮ ಬಂಧುಗಳದೇನೆ ಆದರೆ ಆ ಊರುಗಳಲ್ಲಿರುವಂಥ ಆ ಹೆಸ್ರನ್ನ ನಾವು ಈಗ ಬರೀ ಎಲ್ಲ ಒಂದು ಕಡೆ ಹೋಗ್ತೀವಿ ಊರ ಹೆಸರು ಅಂತ ಹೇಳಿದ್ರೆ ಎಲ್ಲ ಬಿ ಬಿ ಎಂ ಪಿ ಒಂದು ಬೋರ್ಡ್ ಹಾಕ್ತಾರೆ ಆದರೆ ಇದನ್ನು ಡಿಜಿಟಲೈಸ್ ಮಾಡಿದ್ರೆ ಸ್ವಲ್ಪ ಜನ ಯುವಕರು ಕೂಡ ಭಾಳ ಉತ್ಸಾಹಕರಾಗ್ತಾರೆ ಪರವಾಗಿಲ್ಲ ನಮ್ಮಲ್ಲಿ ಈ ಥರ ಡಿಜಿಟಲೈಸ್ ಆಗಿದ್ರಿಂದ ಯಾರೋ ಬರ್ತಾರೆ ಬಂದು ನಾವು ಒಂದು ಸೆಲ್ಫಿ ತೊಗೊಳ್ತಾರೆ ಸೆಲ್ಫಿ ತೊಗೊಂಡ್ರೆ ಅವರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದಾಗ ಓ ಪರವಾಗಿಲ್ಲ ಇದೇ ರೀತಿ ನಾವು ಮಾಡೋಣ ಅಂತೇಳಿ ಒಂದು ಉತ್ಸಾಹ ಬರುತ್ತೆ ಎಲ್ಲ ಗ್ರಾಮದವ್ರಿಗೂ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ನೀವಾಗಲಿ ನಿಮ್ಮ ಕುಟುಂಬ ಆಗಲಿ ಸರ್ ತುಂಬ ವರ್ಷದಿಂದ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋರು ಒಂದು ರಾಜಕೀಯದಲ್ಲಿ ತೊಡ್ಕೊಂಡಿರೋರು ಸೊ ಮುಂದೆ ನಿಮ್ಮ ರಾಜಕೀಯ ಬಗ್ಗೆ ಹೇಳಿದ್ರೆ ಸರ್ ಏನು ಹೇಳ್ತೀರಿ ಸರ್ ಸರ್ ನನ್ನ ರಾಜಕೀಯದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಗುರುಗಳಾದ ಸತೀಶ್ ರೆಡ್ಡಿ ಅವರಿದ್ದಾರೆ ತೇಜಸ್ವಿ ಸೂರ್ಯ ಅವರಿದ್ದಾರೆ ಆರ್ ಅಶೋಕ್ರವರಿದ್ದಾರೆ ಅವ್ರು ನಿರ್ಧಾರ ಮಾಡ್ತಾರೆ ನಾನು ಯಾಕಂದರೆ ಇದು ರಾಜಕೀಯವಾಗಿ ಬೆಳೆಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಇದು ಏನಿದ್ರು ನಮ್ಮ ಗ್ರಾಮದ ಕಾರ್ಯಕ್ರಮ ಆದ್ದರಿಂದ ನಮ್ಮ ಗ್ರಾಮದ ಪರವಾಗಿ ನಾನು ಮಾತಾಡಬೇಕಾಗುತ್ತೆ ನಾನು ರಾಜಕಾರಣ ಅದು ರಾಜಕಾರಣ ಬಂದಾಗ ಮಾತಾಡ್ಬೋದು ಆದರೆ ಇದು ನಮ್ಮ ಊರಿನ ಕೆಲಸ ನಮ್ಮ ಊರು ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಆ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈಗ ನಮ್ಮ ಬಿಳೇಕಳ್ಳಿಯಲ್ಲಿ ನೀವು ನಾನು ಇದನ್ನು ಆ್ಯಕ್ಚುಲಾಗಿ ಹೇಳಬಾರ್ದು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ ಭಾಳಷ್ಟು ಕೆಲಸ ಮಾಡಿದ್ದೀವಿ ಈಗ ನಮ್ಮ ಬಿಳೇಕಳ್ಳಿಯಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಾಗ ನಮ್ಮ ಕುಟುಂಬದ ಪರವಾಗಿ ನಾವು ಬಿ ಬಿ ಎಂ ಪಿಗೆ ಉಚಿತವಾಗಿ ನೀಡಿದ್ದೀವಿ ಆ ಒಂದು ಜಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು ಹಾಗೆ ಉಚಿತ ಹೊಲಿಗೆ ಯಂತ್ರ ಕೇಂದ್ರ ಇರ್ಬೋದು ಅಂಗನವಾಡಿ ಕೇಂದ್ರ ಇರ್ಬೋದು ಈ ಎಲ್ಲದಕ್ಕೂ ಒಂದೇ ಜಾಗ ಯಾಕಂದರೆ ನಮ್ಮ ಬಿಳೇಕಳ್ಳಿಯಲ್ಲಿ ಇದು ಸಿಟಿ ಬೆಳೀತಾ ಇದೆ ಇಲ್ಲಿ ಸರ್ಕಾರಿ ಜಾಗಗಳು ಭಾಳಷ್ಟು ಕಡಿಮೆ ಇದೆ ಆದ್ದರಿಂದ ನಮ್ಮ ಜಾಯಿಂಟ್ ಕಮಿಷನರ್ ಚನ್ನಬಸಪ್ಪ ಅಂತೇಳಿ ಆಗ 2012ರಲ್ಲಿದ್ದರು ಬೊಮ್ಮನಳ್ಳಿ ವಲಯದಲ್ಲಿ ಅವರು ನಿಮ್ಮ ಜಾಗವನ್ನು ಕೊಡಿ ನಮಗೆ ಡೆವಲಪ್ ಮಾಡಿ ಬಡವರಿಗೆ ಒಂದು ಅನುಕೂಲ ಮಾಡುವಂಥ ಕೆಲಸ ಮಾಡಿಕೊಡ್ತೀವಿ ಅಂದರು ಅದೇ ರೀತಿ ನಾವು ಆ ಜಾಗವನ್ನು ನಮ್ಮ ತಾತ ಅವರು ಕಾಲದಿಂದನೇ ನಾವು ಅದನ್ನು ಉಚಿತವಾಗಿ ಒಂದು ಅಂಗನವಾಡಿ ಕೊಟ್ಟಿದ್ವಿ ಆ ಜಾಗ ಇನ್ನೂ ವಿಸ್ತೀರ್ಣ ದೊಡ್ಡದಿತ್ತು ಆದ್ದರಿಂದ ಆ ವಿಸ್ತೀರ್ಣ ಏನು 3,000 ಚದರ ಅಡಿ ಇತ್ತು ಆ ಜಾಗನ ಬಿ ಬಿ ಎಂ ಪಿಗೆ ಈಗಾಗಲೇ ಹಸ್ತಾಂತರ ಮಾಡಿದ್ದೀವಿ ಈಗಾಗಲೇ ಅದು ಉದ್ಘಾಟನೆ ಆಗಿ ನಮ್ಮ ಬಿಳೇಕಳ್ಳಿಯಲ್ಲಿ ಸುಮಾರು ಒಂದು 2,000 ಜನ ಟೈಲರಿಂಗ್ ಅಂದರೆ ಹೊಲಿಗೆ ಯಂತ್ರ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಪಡಿತಾ ಇದ್ದಾರೆ ಅಂಗನವಾಡಿ ಮಕ್ಕಳು ಭಾಳಷ್ಟು ಇಲ್ಲಿ ಗುಲ್ಬರ್ಗಾಯಿಂದ ಮತ್ತು ರಾಯಚೂರು ಕಡೆಯಿಂದ ಬಂದಿರುವಂಥ ಜನಗಳು ಅದನ್ನು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಹಿಳಾ ಶಕ್ತಿ ಸಂಘಗಳಿರ್ಬೋದು ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದೀನಿ ಅದರಲ್ಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಂದು ಯಾವುದೇ ಒಂದು ಸಭೆ ಸಮಾರಂಭ ಮಾಡಿದ್ರು ಅಂಬೇಡ್ಕರ್ ಸಮುದಾಯ ಭವನವನ್ನು ಅವರು ಒಂದು ಬಳಸ್ಕೊಳ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಾನು ಬಿ ಬಿ ಎಂ ಪಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಅದೇ ರೀತಿ ಕಟ್ಟಡ ಕಟ್ಟಿ ಕೊಟ್ಟಿದ್ದಾರೆ ಬಡವರಿಗೆ ಸರ್ ಇವಾಗ ನಾಮಫಲಕವನ್ನು ನೀವು ಉದ್ಘಾಟನೆ ಮಾಡ್ತಿದ್ದೀರಿ ಸರ್ ಏನು ಒಂದು ಜನಗಳ ಅಭಿಪ್ರಾಯ ಹೇಗಿತ್ತು ಸರ್ ಹೇಗೆ ಸರ್ ಇದೊಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ನೋಡಿ ನಾವು ಒಂದು ಮಾಲ್ಗೆ ಹೋದರೆ ಎಂಟ್ರಿ ಕೊಟ್ಟರೆ ಎಂಟ್ರಿ ಫೀಸು ಇನ್ನೊಂದು ಏರ್ಪೋರ್ಟ್ಗೆ ಹೋದರೆ ನಾವು ಪಾರ್ಕಿಂಗ್ ಫೀಸ್ ಕೊಡ್ತೀವಿ ಇಲ್ಲಿ ಯಾವುದೇ ಫೀಸ್ ಇಲ್ಲದೆ ನಾವು ಒಂದು ಸೆಲ್ಫಿ ತೊಗೊಳ್ಬೇಕಂದ್ರೆ ಅಥವಾ ನಮ್ಮ ಈ ಒಂದು ಡಿಜಿಟಲ್ ನೇಮ್ ಬೋರ್ಡ್ನ ನೋಡಬೇಕಂದ್ರೆ ನಾವು ಯಾವುದೇ ಹಣ ಕೊಡೋಂಗಿಲ್ಲ ಆಮೇಲೆ ನಾವು ಸೆಲ್ಫಿ ತೊಗೊಳ್ಬೇಕಂದ್ರೆ ನಾವು ನೇರ ಬಸ್ ನಿಲ್ದಾಣದ ಯಾರೋ ಬಂದರೂ ಭಾಳ ಚೆನ್ನಾಗಿ ಒಂದು ಈ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಅವ್ರಿಗೂ ಒಂದು ಖುಷಿ ಆಗುತ್ತೆ ಇದೇ ರೀತಿ ನಾವು ಪಕ್ಕದ ಊರಿನಲ್ಲೂ ಮಾಡಬೇಕು ಅಂತೇಳಿ ಈಗಾಗಲೇ ನನಗೆ ಕರೆ ಮಾಡಿದರು ನಮ್ಮ ಸ್ನೇಹಿತರು ಕೆಲವರು ಅರಕೆರೆಯಿಂದ ಭಾಳ ಚೆನ್ನಾಗಿ ಮಾಡಿಸಿದ್ದೀರಾ ಇದೇ ರೀತಿ ನಾವು ಮಾಡ್ತೀವಿ ನಾನು ಅದನ್ನು ಹೇಳೋದು ಎಲ್ಲ ಪ್ರತಿಯೊಬ್ಬರು ಇದನ್ನು ಮೈಗೂಡಿಸ್ಕೋಬೇಕು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನೆಲ ಜಲ ನಮ್ಮ ಊರು ನಮ್ಮ ಊರಿನಿಂದ ನಾನು ಪ್ರಾರಂಭ ಮಾಡ್ತಿರೋದು ಊರು ನಮ್ಮ ಊರಾದಮೇಲೆ ಸಿಟಿ ಸಿಟಿ ಆದಮೇಲೆ ಜಿಲ್ಲೆ ಜಿಲ್ಲೆ ಆದಮೇಲೆ ರಾಜ್ಯ ರಾಜ್ಯ ಆದಮೇಲೆ ನಮ್ಮ ದೇಶ ಪ್ರತಿಯೊಂದು ನಾವು ಮೈಗೂಡಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿ ಅಕ್ಕಪಕ್ಕ ಯಾರಿಗೆ ಒಂದು ತೊಂದರೆ ಆದರೂ ಕೂಡ ಏನೇ ಒಂದು ಆದರೂ ಕೂಡ ಒಂದು ಫಸ್ಟು ಒಂದು ಹೆಸರು ಬರೋದೇ ರಮೇಶ್ ಅಣ್ಣ ಅಂತ ಬರುತ್ತೆ ಏನೋ ತಂದ್ರೆ ರಮೇಶ್ ಅಣ್ಣ ಹತ್ರ ಹೋಗೋಣ ರಮೇಶ್ ಅವ್ರ ಹತ್ರ ಹೋಗೋಣ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರೀತಿಯ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಇದು ನಾನು ಹೇಳಬೇಕಂದ್ರೆ ಅವರು ಕೊಟ್ಟಿರುವಂಥ ಸ್ಥಾನಮಾನ ಇದು ಇದು ನನ್ನಿಂದ ಏನು ಸ್ಥಾನಮಾನ ಇಲ್ಲ ನಮ್ಮ ಬಿಳೇಕಳ್ಳಿ ಜನತೆ ಅವರ ಆಶೀರ್ವಾದ ಪ್ರೀತಿ ಸದಾ ನನ್ನ ಮೇಲೆ ಇರುತ್ತೆ ಅದೇ ರೀತಿ ನಾನು ಅವರ ಋಣ ನಾನು ಇನ್ನೂ 10 ಜನ್ಮ ಆಯ್ತು ಬಂದರೂ ಆ ಋಣ ತೀರ್ಸೋಕ್ಕಾಗಲ್ಲ ನನ್ನ ಕೈಲಾಗಿದ್ದು ಖಂಡಿತ ಒಳ್ಳೆ ಕೆಲಸ ಮಾಡಿ ಇನ್ನೂ ನಮ್ಮ ಬಿಳೇಕಳ್ಳಿ ಗ್ರಾಮನ ನಮ್ಮ ಬಿಳೇಕಳ್ಳಿ ವಾರ್ಡ್ನ ಡೆವಲಪ್ಮೆಂಟ್ ಮಾಡಿ ಇನ್ನು ನಮ್ಮ ಯುವಕರಿದ್ದಾರೆ ಅವರೆಲ್ಲರಿಗೂ ಒಂದು
ಏನಂದರೆ ನನಗೊಂದು ಆಸೆ ಇರೋದಂದ್ರೆ ಒಂದು ಫ್ರೀ ಟ್ಯೂಷನ್ ನಡೆಸೋಣ ಅಂತ ಇದ್ದೀನಿ, ಎಸ್ ಎಸ್ ಎಲ್ ಸಿ ಮಕ್ಕಳಿಂದ ಹಿಡಿದು ಸೆಕೆಂಡ್ ಇಯರ್ ಪಿ ಯುವರೆಗೂ. ಯಾಕಂದರೆ ಭಾಳಷ್ಟು ಆಟೋ ರಿಕ್ಷಾ ಓಡಿಸೋಂಥವ್ರು ಮಕ್ಕಳಿದ್ದಾರೆ, ಆಮೇಲೆ ನಮ್ಮ ಈ ಗಾರೆ ಕೆಲಸ ಮಾಡೋಂಥವ್ರು ಮಕ್ಕಳಿದ್ದಾರೆ, ಗಾರ್ಮೆಂಟ್ಸ್ಗೆ ಹೋಗುವಂಥ ನೌಕರ ಮಕ್ಕಳಿದ್ದಾರೆ, ಅವ್ರಿಗೆಲ್ರಿಗೂ ಫ್ರೀ ಟ್ಯೂಷನ್ ಕೊಟ್ಟು ಈಗಾಗಲೇ ನಾನು ಟೈಲರಿಂಗ್ ಯಂತ್ರನ ಈಗಾಗಲೇ 500 ಟೈಲರಿಂಗ್ ಹೊಲಿಗೆ ಯಂತ್ರನ ಫ್ರೀಯಾಗಿ ಕೊಟ್ಟಿದ್ದೀನಿ. ನಮಗೆ ಬೇಕಾದ್ರೆ ನೀವು ನಮ್ಮ ಬಿಳೆಗಳಲ್ಲಿ ಕೇಳ್ಬೋದು. ಪ್ರತಿಯೊಬ್ಬ ನಾನು ಪ್ರಚಾರ ತೊಗೊಳ್ಳಿಕ್ಕೆ ನಾನು ಇದನ್ನು ಮಾಧ್ಯಮದ ಮುಖಾಂತರ ಹೇಳ್ತಿಲ್ಲ, ಈಗ ಮಾಧ್ಯಮದ ಮುಖಾಂತರ ಕೆಲವೊಂದು ಹೇಳಲೇಬೇಕಾಗುತ್ತೆ. ನಾವು ಪ್ರಚಾರ ತೊಗೊಂಡಿಲ್ಲ ಅಂದರೆ ನಾವು ಮಾಡಿರೋ ಕೆಲಸ ಅಂತೂ ಗೊತ್ತಾಗಲ್ವಲ್ಲ ಯಾರಿಗೂ. ಆದ್ದರಿಂದ ಮಾಧ್ಯಮದ ಮುಂದೆ ಹೇಳಬೇಕಾಗುತ್ತೆ. ನನಗೇನಂದರೆ ಪ್ರಚಾರ ತೊಗೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಪ್ರತಿಯೊಬ್ಬ ಜನತೆಗೂ ನಮ್ಮ ಬಿಳೆಕಳಲ್ಲಿ ಗೊತ್ತಿದೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ಅವರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ಅಂತ ಹೇಳಿದ್ರೆ ಅದು ಜನಗಳೇ ಸಾಕ್ಷಿ ಸರ್.